ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಲ್ ತಾಲೂಕಿನ ಮರ್ಕ್ವಾಡ್ ಗ್ರಾಮ ಪಂಚಾಯತಿಯ ಹಾಲಿ ಉಪಾಧ್ಯಕ್ಷರು. ಇವರು ಮಾಜಿ ಎಸ್ಡಿಎಂಸಿ ಸದಸ್ಯರು ಹಾಗೂ 10 ವರ್ಷಗಳ ಕಾಲದಿಂದ ನಿರಂತರ ಜನಸೇವೆಯನ್ನು ಮಾಡ್ಕೊಂಡು ಬಂದಿರುವ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದ ರಮೇಶ್ ಮಸನು ಗೌಡ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತಗಳು ಸರ್. ಸರ್, ಮೊದಲನೇದಾಗಿ ನಿಮ್ಮ ಒಂದು ಕಿರುಪರಿಚಯ ಕೊಡಿ ಸರ್ ನಮ್ಮ ವೀಕ್ಷಕರ ಮುಂದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಮಸನುಗೌಡ. ನನ್ನ ತಂದೆ ಹೆಸರು ಮಸನುಗೌಡ, ತಾಯಿ ಹೆಸರು ಲಕ್ಷ್ಮೀಬಾಯಿ. ನಾನು ಏಕೇಳಿ ಗ್ರಾಮದ. ಇವಾಗ ಹಾಲಿ ಏನು ಪೊಸಿಷನ್ ಅಲ್ಲಿ ಇದ್ದೀರಾ ಸರ್? ಮರ್ಕೋಡ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷ. ಹಾಲಿ ಉಪಾಧ್ಯಕ್ಷರಾಗಿದ್ದೀರಾ ಸರ್. ನಿಮ್ಮ ಸಮಾಜ ಸೇವೆ ಮತ್ತು ರಾಜಕೀಯ ಯಾವಾಗಲಿಂದ ಪ್ರಾರಂಭ ಆಯಿತು ಸರ್? ಒಂದು 10 ವರ್ಷ ಆತ್ರಿ. 10 ವರ್ಷದಿಂದ ಜನಸೇವೆ ಮಾಡ್ಕೊಂಡು. ಅದು ಯಾವ ತರ ಜನಸೇವೆ ಅಂತ ಹೇಳ್ಬೋದಾ ಸರ್? ಸರ್, ಸಣ್ಣ ಪುಟ್ಟ ಕೆಲಸ ಹಿಂಗ ಹಂಗ ಇದು ಅದು, ಸಣ್ಣ ಪುಟ್ಟ ಅವ್ರ ಪಂಚಾಯತಿ ಕೆಲಸ. ಓಕೆ, ಯಾವ್ದೋ ಡಿಪಾರ್ಟ್ಮೆಂಟ್ ಕೆಲಸ ಓದ್ ಮಾಡಿದ್ರೆ ಇಲ್ಲ. ಓಕೆ ಸರ್. ಮತ್ತೆ ನಿಮ್ಮ ರಾಜಕೀಯ ಗುರುಗಳು ಯಾರಂತ ಹೇಳ್ಬೋದು ಸರ್ ನೀವು? ಮೊದಲಿಂದ ಮೋಹನ್ ಗೌಡ ಅಂತ ಐತ್ರಿ ಊರಾಗ. ಇದು ಲೋಕಲ್ ಊರಲ್ಲಿ? ಲೋಕಲ್ ಊರಲ್ಲಿ. ಮತ್ತೆ ನಾಗರಾಜ್ ಗೌಡ. ನಾಗರಾಜ್ ಗೌಡ ಶಂಭಾಜಿ ಕೆರ್ಕಾರ. ಓಕೆ, ವಿಠಲ್ ಮಂಗನಗೌಡ ಅಂತ ನಾವೆಲ್ಲ ಸೇರಿಸ್ತೀವಿ ನಾವೆಲ್ಲ. ಸರ್, ನಿಮ್ಮ ಭಾಗದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹೇಗಿದೆ ಸರ್? ಅದಕ್ಕಾಗಿ ನೀವು ಏನೇನು ಮಾಡಿದ್ದೀರಾ ಸರ್? ಈಗ ಸದ್ಯ ಚೆನ್ನಾಗೈತ್ರಿ. ಸದ್ಯ ಮಟ್ಟದ ಒಟ್ಟು ಚೆನ್ನಾಗಿ ನೀರು ಐತಿ, ಎಲ್ಲ ಐತಿ, ವ್ಯವಸ್ಥೆ ಬರೋಬ್ಬರ ಐತಿ, ನೀರಿನ ವ್ಯವಸ್ಥೆ ಎಲ್ರಿಗೂ ಕುಡಿಯೋ ನೀರು ಸಿಗ್ತಾ ಇದೆ ಸರ್. ಮತ್ತೆ ಇವಾಗ ಜೆ ಜೆ ಎಂ ಅಂತ ಬಂದಿದೆ, ಮನೆ ಮನೆಗೆ ನಲ್ಲ ಕೊಡುವಂಥದ್ದು. ಅದ್ರ ಜೆ ಜೆ ಎಂ ಅಲ್ಲಿ ಯಾವ ಥರ ಕೆಲಸ ಕಾರ್ಯಗಳು ಮಾಡಿದ್ದೀರಾ ಸರ್? ಜೆ ಜೆ ಎಂ ಕೆಲಸ ಅರ್ಧ ಆಗೈತ್ರಿ, ಇನ್ನೂ ಅರ್ಧ ಆಗಬೇಕು ಇಲ್ಲಿ ಊರಾಗ. ಈ ಊರಲ್ಲೇ ನಿಮ್ಮ ಕಡೆ ಎಲ್ಲ ಅರ್ಧ ಮಾಡಿಸಿದ್ರೆ ಆಗೈತ್ರಿ. ಮತ್ತೆ ಅಭಿವೃದ್ಧಿ ವಿಚಾರ ಬಂದಾಗ ರಸ್ತೆ ಮತ್ತೆ ಚರಂಡಿ ಬರುತ್ತೆ ಸರ್ ಅದರಲ್ಲಿ. ಅದು ರಸ್ತೆ ಮತ್ತೆ ಚರಂಡಿ ವ್ಯವಸ್ಥೆ ಹೇಗಿದೆ ಸರ್ ನಿಮ್ಮ ಭಾಗದಲ್ಲಿ? ಹೆಂಗ್ ಮಾಡಿಸಿದಿರಾ ಸರ್ ನೀವು? ರಸ್ತೆನೂ ಆಗಿಲ್ರಿ, ರಸ್ತೆ ಚರಂಡಿ ಉಳಿದಾರು ಭಾಳ ಮಾಡೋದು, ಅದಕ್ಕೆ ಅಮೌಂಟ್ ಇಲ್ರಿ, ಮುಂದೆ ನೋಡ್ಕೊಂಡು ಮಾಡ್ತೀವಿ. ಮತ್ತೆ ಬೀದಿ ದೀಪಗಳು ವಿದ್ಯುತ್ತಿಗೆ ಯಾವ ತರ ಒತ್ತು ಕೊಟ್ಟಿದ್ದೀರಾ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ? ಬೀದಿ ದೀಪ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ? ಸರಿ ಇದೆಯಾ? ಚೆನ್ನಾಗಿದೆ. ನೀವು ಹಾಕ್ಸಿದ್ದೀರಾ ಸರ್ ಬಂದ್ಮೇಲೆ? ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಯಾವ ತರ ಕಾಪಾಡ್ಕೊಂಡು ಬಂದಿದ್ದೀರಾ ಸರ್ ನೀವು? ಸ್ವಚ್ಛತೆ ಅಂದ್ರೆ 3-4 ಮಂದಿ ಅದಕ್ಕೆ ದಿವಸ ಒಟ್ಟು ಕೆಲಸ ಕಟ್ಟಿವ್ರಿ ನಾವು. ಮೂರು ಕೋಡಿಕೆ ಕೇಳಿ ಮುದುಕಪ್ಪ ಎಲ್ಲ ಹೋಗಿ ಎಲ್ಲ ಒಟ್ಟು ಸ್ವಚ್ಛತೆ ಮಾಡಕ್ಕೆ ಹಾಕ್ತಿದ್ರು. ಟೋಟಲಿ ಇಡೀ ಊರು ಸ್ವಚ್ಛವಾಗಿದೆ ಅಂತ ಹೇಳ್ಬೋದು. ಮತ್ತೆ ನಿಮ್ಮ ಪಂಚಾಯತಿಯಲ್ಲಿ ಕಸ ವಿಲೇವಾರಿ ಘಟಕ ಅಂತ ಮಾಡಿಸಿದಿರ ಸರ್ ನೀವು? ಆಗಿಲ್ವಾ ಇನ್ನು? ಇನ್ನೂ ಆಗಿಲ್ರಿ. ಮತ್ತೆ ಅದಕ್ಕೆ ಜಾಗ ಇಲ್ರಿ, ಜಾಗ ಸಿಕ್ಕರೆ ಮಾಡ್ತೀವಿ, ಜಾಗ ಸಿಕ್ಕಿದ್ರೆ ಮಾಡ್ಬೇಕು ಅಂತ ಇದೆ. ಮತ್ತೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ ಬರುವ ಶಾಲಾ ಮತ್ತು ಶಿಕ್ಷಣಕ್ಕೆ ಯಾವ ತರ ಒತ್ತು ಕೊಟ್ಟಿದ್ದೀರಾ, ಯಾವ ತರ ಆದ್ಯತೆ ಕೊಟ್ಟಿದ್ದೀರಾ ಸರ್ ನೀವು? ಅಭಿವೃದ್ಧಿ ವಿಚಾರ ಬಂದಾಗ ಶಾಲೆಗೆ ಕಾಂಪೌಂಡ್ ಇರ್ಬೋದು, ಸ್ವಚ್ಛ ಶೌಚಾಲಯ ಇರ್ಬೋದು, ಶಾಲೆಗೆ ಒಂದು ಗ್ರೌಂಡ್ ಅಂತ ಇಂಥ ಪಂಚಾಯತ್ನಿಂದ ಮಂಜೂರು ಮಾಡಿ ಹಾಕಿವ್ರಿ, ಕೊಡಕ್ ಗ್ರೌಂಡ್ ಮಾಡಿವ್ರಿ. ಮತ್ತೆ ಇಲ್ಲಿ ಶಾಲೆಗಳು ಎಷ್ಟಿದೆ ಸರ್ ನಿಮ್ಮ ಭಾಗದಲ್ಲಿ? ಶಾಲೆ ಒಂದು 5-6 ಶಾಲೆ ಅದಾವ್ರಿ. ಅದೆಲ್ಲ ಅಭಿವೃದ್ಧಿ ಆಗಿದೆಯಾ ಸರ್ ಶಾಲೆಗಳೆಲ್ಲ? ಇನ್ನೂ ಆಗ್ಬೇಕ್ರಿ, ಇದಕ್ಕೆ ಕೇಳಿ ಶಾಲೆ ಇದ್ದು ಅಭಿವೃದ್ಧಿ ಇನ್ನೂ ಆಗಿರ್ತೀನಿ. ಮತ್ತೆ ನೀವು ಮುಂದೆ ಏನೇನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಸರ್ ಶಾಲಾ ಶಾಲೆ ಒಂದು ಹೊಸದನ್ನು ಮಾಡ್ಬೇಕ್ರಿ, ಶಾಲೆ ಒಂದು ಹೊಸದು ಶಾಲೆ ಮಾಡ್ಬೇಕು, ಎಲ್ಲ ಕಟ್ಟಡವು ಹಾಯರು ಅದೇ ದುರಸ್ತಿಯಲ್ಲಿರೋ ಶಾಲೆಗಳನ್ನು ಸರಿಪಡಿಸಬೇಕಂತ ಇದೆ. ಮತ್ತೆ ಅಂಗನವಾಡಿಗಳು ಎಷ್ಟಿವೆ ಸರ್ ನಿಮ್ಮ ಒಂದು ಭಾಗದಲ್ಲಿ? ಅಂಗನವಾಡಿ ಒಂದು 7-8 ಇರ್ಬೇಕು ಸರ್. ಅಂಗನವಾಡಿಗಳಿಗೆ ಏನೇನು ಆಗಿದೆ ಸರ್ ಅಭಿವೃದ್ಧಿ ಕೆಲಸ ಕಾರ್ಯಗಳು, ಮತ್ತೆ ನೀವು ಏನೇನು ಮಾಡಿದ್ದೀರಾ ಸರ್? ಸರ್, ಅಂಗನವಾಡಿಗೆ ನೀರು ಗೀರಿ ಎಲ್ಲ ಕಮ್ಮಿ ಐತ್ರಿ, ನಾವೆಲ್ಲ ನೀರು ಗೀರಿ ಎಲ್ಲ ಪುರುಷವ್ರಿ ಬರೋಬ್ಬರಿ. ಮತ್ತೇನ ಹುಡುಗರಿಗೆ ಏನು ಸಮಸ್ಯೆ ಅದು ಎಲ್ಲ ಹೋಗಿ ನೋಡಿದ್ರು ಎಲ್ಲಿ ಜಗ ಮಟ್ಟ ಬಟ್ ಎಲ್ಲ ಹೋಗಿ ಅಲ್ಲಿಗೆ. ಹ್ಞೂ, ಬಟ್ ಎಲ್ಲ ಅಂಗನವಾಡಿಗೆ ಹೋಗಿ ನೋಡಿ ಬರ್ತೀವ್ರಿ, ಒಂದು ತಿಂಗಳಿಗೊಮ್ಮೆ ಹೋಗಿ ಚೆಕ್ ಮಾಡ್ಕೊಂಡು ಬರ್ತೀವ್ರಿ ಅಲ್ಲಿ. ಒಟ್ಟು ಟೋಟಲ್ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತೀನಿ. ಆಗಿದೆ ಆಗಿದೆ. ಮತ್ತೆ ಸರ್, ಹಾಗೆ ಮಹಿಳೆಯರಿಗೆ ಹಾಗೂ ಅಂಗವಿಕಲರಿಗೆ ಏನೇನು ಸೌಲಭ್ಯಗಳು ನೀವು ಒದಗಿಸ್ಕೊಟ್ಟಿದ್ದೀರಾ ಸರ್ ನೀವು ನಿಮ್ಮ ಪಂಚಾಯತಿ ವ್ಯಾಪ್ತಿಯಿಂದ? ಪ್ರಚಂತ ಒಂದು ಪ್ಲಾಟ್ ಕೊಟ್ಟಿವ್ರಿ ಅವ್ರಿಗೆ, ಪ್ಲಾಟ್ ಇಲ್ಲಾಂದ್ರೆ ಅಂಗವಿಕಲರಿಗೆ ಪ್ಲಾಟ್ ಮಂಜೂರು ಮಾಡಿಕೊಟ್ಟಿವ್ರಿ. ಮತ್ತು ಸರ್ಕಾರದಿಂದ ಏನೇನು ವ್ಯವಸ್ಥೆ ಬರಬೇಕಿತ್ತು ಅವ್ರಿಗೆ ಬರೋಬ್ಬರಿ ಒಟ್ಟು ಅವರಿಗೆ 3-ಚಕ್ರ ವಾಹನಗಳು ಏನಾದರೂ ಕೊಡಿಸಿದ್ರಾ ಸರ್ ಅಂಗವಿಕಲರಿಗೆ? ಸದ್ಯ 1 ವರ್ಷಕ್ಕೆ ಏನು ಕೊಟ್ಟಿಲ್ಲರಿ, ಹಿಂದೆ ಬಂದವ್ರಿ ಅವು. ಮತ್ತು ಇವರೇ ಮಹಿಳೆಯರಿಗಾಗಿ ಇದು ಹೊಲಿಗೆ ಯಂತ್ರಗಳು ಏನಾದರೂ ವಿತರಿಸಿದ್ದೀರಾ? ಇಲ್ಲರಿ. ಮತ್ತೆ ಮುಂದೆ ಏನೇನು ಯೋಚನೆಗಳು ಇಟ್ಕೊಂಡಿದ್ದೀರಾ ಸರ್ ಅವ್ರ ಪರವಾಗಿ ಕೆಲಸ ಮಾಡಕ್ಕೆ ನೀವು?
ಎಲ್ಲರಿಗೂ ಹೊಲಿಗೆ ಮಿಷನ್ ಏನು ಮಾಡ್ತಾರೆ ಅವರು ಏನಾರು ಮಾಡಿದ್ರೆ ಅವ್ರು ತಂದು ಕೊಡ್ಬೇಕಂತ ವಿಚಾರ ಐತ್ರಿ ನಮ್ದು. ಓಕೆ ಸರ್, ರೈತರಿಗೆ ಏನೇನು ಅನುಕೂಲಗಳು ಮಾಡಿಸಿದ್ರೆ ಸರ್? ನೀವು ಭೂ ಸುಧಾರಣೆ, ಇಂಗು ಗುಂಡಿ, ಮತ್ತು ಅದೇ ದನ ಕೊಟ್ಟಡಿ, ಓಕೆ, ಕೃಷಿ ಹೊಂಡ ಎಲ್ಲ ಒಟ್ಟು ಎಲ್ಲ ಮಂಜೂರು ಮಾಡಿದ್ರಿ. ಮತ್ತೆ ನಮ್ಮ ಹೊಲ ನಮ್ಮ ದಾರಿ, ಇದಕ್ಕೆ ಇದು ಎಲ್ಲ ಫಂಡ್ ಹಾಕಿವ್ರಿ. ಓಕೆ ಸರ್, ಖಂಡಿತ ಸರ್. ಇವಾಗ ಮತ್ತೆ NRIJಯಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಸಿದ್ರೆ ಸರ್? ಸರ್, ಕೆರೆಗಳು ಸ್ವಚ್ಛತೆ ಮಾಡೋದು, ಮತ್ತೆ ಎಲ್ಲಿ ಚರಂಡಿ ಇರ್ತಾವೆ ಬಳಸೋದು, ಎಲ್ಲ ಅದ್ರಾಗ ಮಾಡಿದ್ರಿ. ಓಕೆ ಸರ್, ಮತ್ತೆ ಈ ವರ್ಷ ನಿಮ್ಮ ಪಂಚಾಯತಿ ಎಷ್ಟು ಮನೆ ಬಂದಿದೆ ಸರ್? ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಕೊಡಿಸಿದ್ರೆ ಸರ್? ಸರ್, ಟೋಟಲ್ 30 ಮನೆ ಬಂದಾವ್ರಿ. ಅದ್ರಾಗ ESTI ಅರ್ಜನ್ ಇದಂತ 10% ಅವ್ರ ಕಡೆ ಹೋಗಿದ್ರಿ, ಮತ್ತು 20 ಪ್ಲಾಟ್ ನಮಗೆ ಉಳಿದಿದ್ದು ರೀ. ಅದ್ರಾಗ ನಾವು 14 ಮೆಂಬರ್ ರೀ. ಅದ್ರಾಗ ಒಂದೆರಡು ಅನ್ಸ್ಕೊಳೋಣ, ಮತ್ತು ಯಾರು ಮನೆ ಇಲ್ಲರ ಅವ್ರಿಗೆ ಕೊಟ್ಟಿವ್ರಿ. ಕಡು ಬಡವರಿಗೆ ಯಾರು ನೋಡಿ ಕೊಟ್ಟಿದ್ದೀರಾ? ಓಕೆ ಸರ್. ಸರ್, 10 ವರ್ಷಗಳಿಂದ ನೀವು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀರಾ, ಅದು ಯಾವ ಥರ ಸಮಾಜ ಸೇವೆ ಅಂತ ಹೇಳ್ಬೋದಾ ಸರ್? ಯಾಕಂದ್ರೆ ಯಾವ್ದಾರ ಟೆನ್ಷನ್ ಕೆಲಸ ಇದ್ರೆ ನಮ್ಮ ಮಂದಿ ಕರೀತಾರೆ, ಅವ್ರ ಕಡೆಯಿಂದ ಹೋಗ್ತೀನಿ ರೀ. ಯಾವ್ದಾರ ದವಾಖಾನೆ ಕೆಲಸ ಅಂದ್ರೆ ಇದ್ರೆ ಅವ್ರ ಕಡೆಯಿಂದ ಹೋಗ್ತೀರಿ. ನಮ್ದೊಂದು ಗಾಡಿ ಐತಿ, ಕಾರ್ ಗಾಡಿ ಐತ್ರಿ, ಅವ್ರು ಹಾಕೊಂಡ ದವಾಖಾನೆ ಮಠ ಹೋಗ್ತೀರಿ. SDM ಹೋಗಿ ಎಲ್ಲ ತೋರಿಸೀವಿ ರೀ, ಮಾಡೀವಿ ರೀ. ಬಟ್ ಎಲ್ಲ ಸಮಾಜ ಸೇವೆ ಒಟ್ಟು ನಿರಂತರವಾಗಿ ಮಾಡ್ಕೊಂಡು ಬಂದೀನಿ ನೋಡ್ರಿ. ಸಮಾಜ ಸೇವೆಗಳನ್ನು ಮಾಡ್ಕೊಂಡು, ಯಾರು ಕೂಪನ್ಸ್ ಇಲ್ಲ ಅಂದ್ರೆ ಅವ್ರಿಗೆ ಮಾಡಿಕೊಟ್ಟೇನ್ರಿ. ಏನಾದ್ರೂ ಜನರಿಂದ ಏನಾದ್ರೂ ಅಪೇಕ್ಷೆ ಪಟ್ಟಿ ಏನಾದ್ರೂ ಅವ್ರ ಕಡೆಯಿಂದ ಏನಾದ್ರೂ ನಿಮಗೆ ಆಗತ್ತೆ ಅಂತ ಇಟ್ಕೊಂಡು ಮಾಡಿದ್ರ, ಅಥವಾ ನಿಮ್ಮ ಮನಸ್ಸಿಂದ ಮಾಡಿರೋದು? ನಾ ಮನಸ್ಸಿಂದ ಮಾಡೇನ್ರಿ, ನನ್ನ ಮನಸ್ಸಿಂದ ಮಾಡೇನ್ರಿ. ತೃಪ್ತಿ ಇದೆಯಾ ಸರ್ ನಿಮಗೆ ಇದೆಲ್ಲ ಮಾಡಿರೋದು? ನೀವು ಜನ ಕೆಲಸ ಮಾಡಿದ್ರೆ ತೃಪ್ತಿ ಆಗೋದೇನ್ರಿ? ಇದು ಜನ ಒಳ್ಳೇದು ಬಯಸ್ತಾರೆ, ನಾ ಏನಾರ ಕರೆದ್ರೆ ಬಂದ್ಬಿಡ್ತಾರೆ ಕೆಲಸಕ್ಕೆ, ಅದು ಎಲ್ಲ ಅವ್ರ ಕೆಲಸಕ್ಕೆ ನಾವು ಕೇಳ್ರಿ. ಬಟ್ ಹೊಂದಾಣಿಕೆ ಅದೇವ್ರಿ ಜನ ಕೂಡ. ಖಂಡಿತ ಸರ್. ಮತ್ತೆ ಹಾಗೆ ನೀವು SDMCಯಲ್ಲಿ ಸದಸ್ಯರು ಆಗಿದ್ರಿ, ಆ ಟೈಮಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಿಸಿದ್ರೆ ಸರ್? ನಮ್ದು ಒಂದು ಶಾಲೆ ಒಂದು ದುರಸ್ಥಿತಿ ಐತ್ರಿಪ್ಪ, ಶಾಲೆ ಒಂದು ಹೊಸದು ಕಟ್ಟಬೇಕಂತ ಐತ್ರಿ. ಆ ಟೈಮಿನ ನಂಗೆ ಆಗಿಲ್ರಿ, ಇನ್ನೂ ಅಂದ್ರೂ ಕಟ್ತೀನಿ ರೀ, ಶಾಲೆ ಒಂದು ಮಾಡ್ತೀನಿ. ಓಕೆ ಸರ್. ಸರ್, ಇದು ಕೊರೋನಾ ಅಂತ ಒಂದು ಪ್ಯಾಂಡಮಿಕ್ ಬಂದಿತ್ತು ಸರ್, ಆ ಸಂದರ್ಭದಲ್ಲಿ ನೀವು ಏನೇನು ಕೆಲಸ ಕಾರ್ಯಗಳು ಮಾಡಿದ್ದೀರಾ ಸರ್? ಮತ್ತೆ ಬಡವರಿಗೆ ಏನೇನು ಇದು, ಇವಾಗ ಮಾಸ್ಕ್ ಇರ್ಬೋದು, ಮತ್ತೆ ಕಿಟ್ ಇರ್ಬೋದು, ಈ ಥರ ಇದೆಲ್ಲ ಹಂಚಿದ್ದೀರಾ ಸರ್? ಎಲ್ಲ ಒಟ್ಟು ಕೆಲಸ ನಿಂತ ಮನೆ ಹೋಗಿ ಮಾಡಿವ್ರಿ. ಇದು ಯಾರಿಗೆ ಪಾಸಿಟಿವ್ ಬಂದೆಯೋ ಅವ್ರಿಗೆ ಮನೆ ಹೋಗಿ ಒಟ್ಟು ಎಲ್ಲ ನೀರು ಗೀರು ಎಲ್ಲ ಕಡೆಗಿಂದ ವ್ಯವಸ್ಥೆನೂ ಮಾಡಿಕೊಟ್ಟಿವ್ರಿ ಅವ್ರಿಗೆ. ಮತ್ತು ಮಾಸ್ಕ್, ಸ್ಯಾನಿಟೈಸರ್, ಶಾಲೆ ಗೀಲಿ ಎಲ್ಲ ಒಟ್ಟು ಮನೆ ಎಲ್ಲ ಹೋಗಿ ಮಾಡಿವ್ರಿ ಅದು ಕೆಲಸ. ಮತ್ತು MLA ಸಾಹೇಬ್ನು ಏನು ಮಾಡಾಕತ್ತೀರಿ ಏನಾಗಿಲ್ಲ ಅಂತ ಫೋನ್ ಮಾಡಿದ್ದಾರೆ ನಮಗೆ. ನಾವೆಲ್ಲ ಹಿಂಗೆ ಮಾಡಾಕತ್ತೀರಿ ಸರ್ ಅಂತ ಎಲ್ಲ ಹೇಳಿದ್ರು. ಮತ್ತೆ ಅವ್ರದ್ದು ಸಹಕಾರ ಆಯಿತು? ಹಾಂ, ಅವರು ಸಹಕಾರ ಕೊಟ್ಟರು. ಮತ್ತೆ ವ್ಯಾಕ್ಸಿನೇಷನ್ ಬಗ್ಗೆ ಸರ್, ವ್ಯಾಕ್ಸಿನೇಷನ್ ಇವಾಗ ಲಸಿಕೆ ಎಲ್ಲ ಕಡೆನೂ ಇದ್ದ ಹಾಕ್ಸ್ತಿದ್ರಲ್ಲ, ನಿಮ್ಮ ಕಡೆ ಎಲ್ಲ ಹಾಕ್ಸಿದಾರೆ ಸರ್? ಸರ್, ಎರಡು ಬರೋಬ್ಬರಿ ಆಗ್ಯಾವ್ರಿ, ಎಲ್ಲರಿಗೂ ಬಂದಿದೆ ಅಂತ ಹೇಳ್ಬೋದು. ಬಂದಿದೆ. ಮತ್ತೆ ಸರ್, ಇನ್ನು ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಕೆಲಸ ಕಾರ್ಯಗಳು ಆಗದಿದೆ ಸರ್, ಏನೇನು ಸಮಸ್ಯೆಗಳು ಉಳಿದಿದೆ ಸರ್ ಇಲ್ಲಿ? ಹಾಂ, ನಾವು ಪಂಚಾಯತಿ ಕಟ್ಟುವುದೊಂದು ಐತ್ರಿ, ಅದಕ್ಕೊಂದು ಮತ್ತು ಇದು ಚರಂಡಿ ಗಿರಂಡಿ ಎಲ್ಲ ಇನ್ನೂ ಓದಾಗೋ ಅಷ್ಟಿಗಿಷ್ಟೇ ಮಾಡೋದು. ಮತ್ತು ಭಾಳ ಕೆಲಸ ಆಗಬೇಕ್ರಿ ಇನ್ನು. ಇನ್ನು ಏನ್ರಿಪ್ಪ ಜನ ಕೇಳ್ತಾರೆ ನಮಗೆ, 28 ಲಕ್ಷ ಬಂದಿತ್ತು ಪಂಚಾಯತಿಗೆ, ಏನು ಮಾಡಾಕತ್ತೀರಿ ನೀವು? ನಾವು 12 ಲಕ್ಷ ಕರೆಂಟ್ ಬಿಲ್ಲ ಕಟ್ಟಿವ್ರಿ ಪಂಚಾಯತಿನಂತ. ಮತ್ತು ಏನು ಕೆಲಸ ಮಾಡಬೇಕ್ರಿ? ಮತ್ತು ಪಗಾರ ಕೊಡ್ಬೇಕು, ಎಲ್ಲ ಕೊಡ್ಬೇಕು, ಲೈಟ್ಗಳು ತರಬೇಕು ನಾವು. ಮತ್ತು ಭಾಳ ಅಮೌಂಟ್ ಬೇಕು ನಮಗೆ ಒಟ್ಟು ಪಂಚಾಯತಿಗೆ. ಅಮೌಂಟ್ ಬಂದರೆ ಕೆಲಸ ಮಾಡೋಕೆ ಆಗ್ತಿತ್ತು. ಇನ್ನೂ ಭಾಳಷ್ಟು ಕೆಲಸಗಳು ಉಳ್ಕೊಂಡಿದೆ, ಉಳ್ಕೊಂಡವ್ರಿ, ಭಾಳ ಕೆಲಸ ಅದಾವ್ರಿ ಮತ್ತು ಮಾಡೋದು. ಮತ್ತು ಜನ ಬೇಡಿಕೆ ಏನಿದೆ ಸರ್, ಏನೇನು ಕೇಳ್ತಿದ್ದಾರೆ ಸರ್ ಜನ? ಈಗ ಸಂಡಾಸ ಬಂದಾಗ್ಯಾವ್ರಿ, ಆ ಸಂಡಾಸ ಕೇಳಾಕತ್ತಾವ್ರಿ, ಇಂಥ ಮನೆ ಬೇಕು, ನೀನು ಹೆಂಗೆ ಬೇಕು, ಹಂಗೆ ಬೇಕಂತ ಕೇಳಾಕತ್ತೀರಿ. ಮನೆ ಒಂದು 3-4 ವರ್ಷ ಬಂದೇ ಇಲ್ಲರಿ, ಈ ವರ್ಷ ಬಂದಾವ್ರಿ. ಅದನ್ನು 20 ಮಂದಿ ಯಾರೇ ಕೊಡ್ಬೇಕ್ರಿ ನಾವು? ಭಾಳ ಮಂದಿ ಕೇಳೋದದಾರೀ ಅವನು. ಅವರಿಗೆಲ್ಲ ಮನೆ ಮತ್ತು ಇದು ಶೌಚಾಲಯಗಳು ಇದೆಲ್ಲ ಕಟ್ಸ್ಕೊಡ್ಬೇಕಂತ ಬೇಡಿಕೆ ಇದೆ. ಬೇಡಿಕೆ ಐತ್ರಿ. ಮತ್ತು ಸರ್, PDO ಹಾಗೂ ಸಿಬ್ಬಂದಿ ವರ್ಗದ್ದು ನಿಮ್ಮ ಜೊತೆ ಹೇಗಿದೆ ಸರ್ ಸಂಬಂಧ, ಮತ್ತು ಸಹಕಾರ ಹೆಂಗಿದೆ ಸರ್ ಅವ್ರದ್ದೆಲ್ಲ? ಒಳ್ಳೇದೈತ್ರಿ, ಒಳ್ಳೇದೈತಿ. ಸಿಬ್ಬಂದಿ PDO ಇರೋ ಎಲ್ಲ ನಿಮ್ಮ ಕಡೆ ಒಳ್ಳೇದಾದ ರೀ. ಹಿಂಗೆ ಕೆಲಸ ಮಾಡೋಣ ರೀ, ಎಲ್ಲ ಕೂಡಿ ಒಟ್ಟು ಮಾಡಾಕತ್ತೀವ್ರಿ ಕೆಲಸ. ನಿಮಗೆ ಸಹಕಾರ ಕೊಡ್ತಿದ್ದಾರೆ ನಿಮ್ಮ ಜೊತೆ? ಕೊಡ್ತಾರೆ. ಮತ್ತು ಹಾಗೆ ನಿಮ್ಮ ಸದಸ್ಯರು ಹಾಗೂ ಅಧ್ಯಕ್ಷರು ಅವ್ರದ್ದು ಹೆಂಗಿದೆ ಸರ್ ನಿಮ್ಮ ಸಂಪರ್ಕ, ಮತ್ತು ಅವ್ರ ಜೊತೆ? ನಮ್ಮ ಅಧ್ಯಕ್ಷ ಭಾಳ ಒಳ್ಳೆಯವ್ರಿ,
ನಮ್ಮ ಮುರ್ಕೋಡ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತೂ ಭಾಳ ಒಳ್ಳೆ ಜನ. ಏನು ಮಾಡೋದಿದ್ರು ನಮ್ಗೆ ಕೇಳಿ ಮಾಡ್ತಾರೆ, ಒಟ್ಟು ಎಲ್ಲ ಸದಸ್ಯರು ಕೂಡೇ ಮಾಡ್ತೀವಿ ರೀ. ಒಟ್ಟು ಎಲ್ಲರೂ ಕೂಡ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡೋದಂದ್ರೆ ಮಾಡ್ತೀವಿ ಒಟ್ಟು ಎಲ್ಲ ಸದಸ್ಯರು. ಓಕೆ ಸರ್, ಇಷ್ಟೊತ್ತು ನಿಮ್ಮ ರಾಜಕೀಯ ಹಾಗೂ ವೈಯಕ್ತಿಕ ಅನುಭವಗಳನ್ನು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಸಂದರ್ಶನದಲ್ಲಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಲ್ ತಾಲೂಕಿನ ಮುರ್ಕವಾಡ್ ಗ್ರಾಮ ಪಂಚಾಯತಿಯ ಹಾಲಿ ಉಪಾಧ್ಯಕ್ಷರಾದ ಶ್ರೀಮಾನ್ಯ ರಮೇಶ್ ಮಸನುಗೌಡ ಅವರ ಮಾತುಗಳನ್ನು ತಾವು ಕೇಳಿದ್ರಿ. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಇಂದೇ ಲಾಗಿನ್ ಮಾಡಿ www.politiciansinindia.com ಗೆ. ಜೈ ಹಿಂದ್, ಜೈ ಕರ್ನಾಟಕ.